ಇಂಡಿಯಾ ಟುಡೇ ಸಿ ವೋಟರ್ನ ಜೊತೆಗೆ ಸೇರಿಕೊಂಡು ಮಾಡಿರುವಂಥ ಮೂಡ್ ಆಫ್ ದ ನೇಷನ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅರವತ್ತೇಳು ಪರ್ಸೆಂಟ್ ಜನ ನರೇಂದ್ರ ಮೋದಿಯವರ ಆಡಳಿತದಿಂದ ತೃಪ್ತಿ ಹೊಂದಿದ್ದಾರೆ ಹದಿನೆಂಟು ಪರ್ಸೆಂಟ್ ಜನ ಅತೃಪ್ತಿನೂ ಇದೆ ಹದಿನೆಂಟು ಪರ್ಸೆಂಟ್ ಜನರಿಗೆ ಅತೃಪ್ತಿನೂ ಇದೆ ಆರು ತಿಂಗಳಿಗೊಮ್ಮೆ ನಡೆಯುವಂಥ ಸರ್ವೆ ಇದು ಎರಡು ಸಾವಿರದ ಇಪ್ಪತ್ತು ಜನವರಿಯಿಂದಲೂ ನಡ್ಕೊಂಡು ಬಂದಿದೆ ಆರು ತಿಂಗಳಿಗೊಮ್ಮೆ ಯಾವಾಗ ಏರಿಕೆಯಾಗಿದೆ ಯಾವಾಗ ಇಳಿಕೆಯಾಗಿದೆ ಆರಂಭದಲ್ಲಿ ಅರವತ್ತೆರಡು ಪರ್ಸೆಂಟ್ ಇತ್ತು ಪೀಕಿಗೆ ಹೋಗಿದ್ದು ಜನವರಿ ಸಾರಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತು ಎಪ್ಪತ್ತೆರಡು ಪರ್ಸೆಂಟಿಗೆ ಹೋಗಿತ್ತು ಗ್ರಾಫನ್ನು ನೋಡ್ತಾ ಇದ್ದೀರಿ ಸಮಯ ಸಂದರ್ಭಕ್ಕನುಗುಣವಾಗಿ ಮೇಲೇರಿದೆ ಕೆಳಗಿಳಿದಿದೆ ಕಳೆದ ಆರು ತಿಂಗಳ ಹಿಂದಿಂದ ಹೋಲಿಸಿದರೆ ಹನ್ನೊಂದು ಪರ್ಸೆಂಟ್ ಜಾಸ್ತಿ ಆಗಿದೆ ನಾನು ಹೇಳೋದು ನಜ್ಮಾ ಅವರಿಗೆ ಕಾಂಗ್ರೆಸ್ ವಕ್ತಾರನ್ನು ಜಾಯಿನ್ ಆಗ್ತಿಲ್ಲ ನಮ್ಮನ್ನು ಈ ಸರ್ವೆಗಳನ್ನು ವಿಪಕ್ಷಗಳು ಕೋರ್ಸ್ ಕರೆಕ್ಷನ್ ಗೆ ಬಳಸ್ಕೋಬೇಕು ಅಂತ ಖಂಡಿತ ಕೋರ್ಸ್ ಕರೆಕ್ಷನ್ ಬಳಸ್ಕೋಬಾರ್ ಖಂಡಿತರ ಅಂದ್ರ ಸ್ಯಾಂಪಲ್ ಸೈಜ್ ಎಷ್ಟಿದೆ ಅಲ್ಲ ಅವ್ರ ಖುಷಿಯಾರನ್ನ ಮಾತಾಡ್ತೀವಿ ಯಾಕೆ ಕಾಂಗ್ರೆಸ್ನವ್ರೇನು ಅಲ್ಲ ಬಂದಿಲ್ಲ ಅಂತ ಗೊತ್ತಿಲ್ಲ ನಾನು ಐ ವಾಸ್ ಎಕ್ಸ್ಪೆಕ್ಟಿಂಗ್ ದೆ ಕರ್ನಾಟಕದ ಮಟ್ಟಿಗೆ ಸಮಾಧಾನಕರ ಸುದ್ದಿ ಇದೆ ರಾಹುಲ್ ಗಾಂಧಿ ಜನಪ್ರಿಯತೆ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದೆ ಇದ್ರಲ್ಲಿ ಇಪ್ಪತ್ಮೂರ್ ಪರ್ಸೆಂಟ್ ತನಕಾ ಬಂದಿದ್ಯಂತೆ ನೀವು ತುಂಬಾ ವ್ಯಾಲಿಡ್ ಆಗಿರೋ ಪಾಯಿಂಟ್ ಎನ್ ಕೇಳಿದ್ರಿ ಕೋರ್ಸ್ ಕರೆಕ್ಷನ್ ಮಾಡ್ಕೊಳ್ಬೇಕು ಅಂತ ಹೌದು ಒಂದು ಪಕ್ಷ ಸರಿಯಾದ ದಾರಿನಲ್ಲಿ ಹೋಗಬೇಕು ನಿಜವಾಗ್ಲೂ ಗೆಲ್ಲಬೇಕು ನಿಜವಾಗ್ಲೂ ಜನಾಭಿಪ್ರಾಯವನ್ನು ಪಡ್ಕೊಳ್ಬೇಕು ಅಂತಂದಾಗ ವಿರೋಧ ಪಕ್ಷಗಳು ಹೇಳುವಂತದ್ದಾಗಿರ್ಬಹುದು ಮಾಧ್ಯಮಗಳು ಹೇಳುವಂತದ್ದಾಗಿರ್ಬಹುದು ಅಥವಾ ಇವ್ರ ರಿಪೋರ್ಟ್ ಏನ್ ಮಾಡಿದಾರೋ ಈ ರಿಪೋರ್ಟ್ಗಳು ಹೇಳೋ ಪ್ರಕಾರ ಆಗಿರ್ಬಹುದು ಇವೆಲ್ಲವನ್ನ ಸ್ಟಡಿ ಮಾಡಿ ನಮ್ಮ ಒಂದು ಗ್ರಾಫ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ನಾವು ಬಳಸ್ಕೊಳ್ಳೇಬೇಕಾಗುತ್ತೆ ಅದು ಒಂದು ಪಕ್ಷಕ್ಕೆ ನಿಜವಾಗ್ಲೂ ಕಾಂಪಿಟೇಟಿವ್ ಅಂತ ಏನಾದ್ರು ಇದ್ರೆ ಪಕ್ಷಕ್ಕೆ ಅದನ್ನು ಬಳಸ್ಕೊಳುತ್ತೆ ಹಿಂಗ್ ನಮ್ಮ ಪಕ್ಷ ಅಂತ ಖಂಡಿತವಾಗ್ಲೂ ಈ ಕರ್ನಾಟಕದ ಮಟ್ಟಕ್ಕೆ ಏನೇನಿದೆ ನೋಡಿಕೊಂಡು ನಾವೇ ಇದ್ದೆ ನಾನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಒಟ್ಟಾಗಿ ಚುನಾವಣೆಗೆ ಹೋದ್ರೆ ಈ ಸಲ ಹನ್ನೊಂದು ಸ್ಥಾನದಲ್ಲಿ ಗೆಲ್ಲುತ್ತೆ ಅಂತ ಸರ್ವೆ ಹೇಳ್ತಾ ಇದೆ ಮತ್ತೇನಾದ್ರೂ ಆಯೋಚನೆ ಇದೆಯಾ ಕಾಂಗ್ರೆಸ್ ಕಾಂಗ್ರೆಸ್ ಜೆ ಡಿ ಎಸ್ ತುಂಬಾ ದೂರ ಇದೆ ಟೂ ಅರ್ಲಿ ಅಂತ ನನಗೆ ಅನ್ಸುತ್ತೆ ಟೂ ಅರ್ಲಿ ಟು ಡಿಸೈಡ್ ಮೊದಲು ಅಸೆಂಬ್ಲಿ ಎಲೆಕ್ಷನ್ ಮತ್ತೆ ಅಲ್ಲಿಗೆ ಬರೋದು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಗೆನೇ ಮತ್ತೆ ಹನ್ನೊಂದು ಸೀಟು ಅಂದ್ರೆ ಅದ್ರ ಆಚೆ ಯೋಚನೆ ಮಾಡಲ್ಲ ತಾವ್ ಹೇಳಿದ್ರಿ ಹೌದು ಕೋವಿಡ್ ವಿಚಾರದಲ್ಲಿ ಪ್ರತಿಪಕ್ಷಗಳು ಹೇಳೋದನ್ನ ನಾವು ತಗೋತೀವಿ ಯಾಕೆ ತಗೊಳ್ಳಲ್ಲ ಖಂಡಿತ ತಗೋತೀವಿ ನಮ್ಮ ದೇಶಕ್ಕಾಗಿ ಅವರ ಅಡ್ಮಿನಿಸ್ಟ್ರೇಷನ್ ಅಲ್ಲ ರೀಚ್ ಅಲ್ಲ ಅಥವಾ ಇನ್ನೇನಾದ್ರು ಸುಧಾರಣೆ ಆಗಬೇಕಾ ಖಂಡಿತ ತಗೋತೀವಿ ಆರ್ಟಿಕಲ್ ತ್ರೀ ಸೆವೆಂಟಿಯಲ್ಲಿ ತಗೊಳ್ಳಲ್ಲ ಅಜಿತ್ ಅವ್ರ ದೇಶದ ಜೊತೆ ಬರಲಿಲ್ಲ ಅಜಿತ್ ಅದಕ್ಕೆ ಹಾಗೇನೆ ಈಗ ಮೋದಿ ಅವರ ವಿಚಾರದಲ್ಲಿ ವಿನಾಕಾರಣ ವಿತ್ ವಿತ್ ರೀಸನ್ ಹೇಳಿ ಬಿ ಸಿ ನೀವು ಸಪೋರ್ಟ್ ಮಾಡಿದ್ರೆ ಯಾಕಿತ್ ತಗೋಬೇಕು ನಾವು ಅದನ್ನ ರೆಸ್ಪಾನ್ಸಿಬಲ್ ಬಿಹೇವಿಯರ್ ಇದು ನಾವು ರಾಹುಲ್ ಯಾರಾದ್ರೂ ಪರದೇಶದಲ್ಲಿ ಅಪಮಾನ ಮಾಡಿದ್ರೆ ಖಂಡಿತ ಹೇಳ್ತೀವಿ ರಾಜೀವ್ ಗಾಂಧಿ ಹತ್ಯೆ ಕೇಸಲ್ಲಿ ಬಿಜೆಪಿ ನಿಲುವೇನಾಗಿತ್ತು ನಾವು ಯಾವತ್ತೂ ಸಪೋರ್ಟ್ ಮಾಡಲ್ಲ ನೀವು ಮೋದಿ ಅವರನ್ನ ಆಯ್ತು ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಟೀಕೆ ಮಾಡ್ರಿ ಒಂದು ಕಾರ್ಯಕ್ರಮ ಇಟ್ಕೊಂಡು ಟೀಕೆ ಮಾಡ್ರಿ ಈಗ ನೋಡಿ ಅವರ ವಕ್ತಾರನ್ನೇ ಕರಿತಾರೆ ಟೀಕೆ ಮಾಡಲಿ ನೀವು ಫಾರಿನ್ ಲ್ಯಾಂಡಲ್ಲಿ ಹೋಗಿ ಫಾರಿನ್ ಏಜೆನ್ಸಿ ಒಂದು ಬಂದು ದುರುದ್ದೇಶ ಪೂರ್ವಕವಾಗಿ ಬ್ರಿಟಿಷ್ ಎಂಪಿ ಹೇಳಿದ್ದು ನೀವು ತಗೊಳ್ಳಲ್ಲ ದೇಶದಾದ್ಯಂತ ಅಸ್ಥಿರತೆ ಉಂಟು ಮಾಡೋದಕ್ಕೆ ಈ ತರ ಒಂದು ವಿರೋಧಿ ಶಕ್ತಿಗಳಿಗೆ ಅದನ್ನ ನಾವು ತಗೊಳ್ಳಲ್ಲ ಅಜಿತ್ ಯಾವದ್ರಲ್ಲಿ ತಗೋಬೇಕು ನಾವು ತಗೋತಿ ಖಂಡಿತ ತಗೋತೀವಿ ಯಾಕೆ ಇನ್ನು ಯಾವುದು ಹೆಂಗ್ರಿ ಯಾಕೆ ಮಾಡಬೇಕು ಅಂತ ಜನರಿಗೆ ಗೊತ್ತಿದೆ ಅದರ್ವೈಸ್ ಆರ್ಟಿಕಲ್ ತ್ರೀ ಸೆವೆಂಟಿ ಅಬ್ರೋಗೇಟ್ ಆಗಿದ್ದು ಕಾಶ್ಮೀರಕ್ಕೆ ಸಂಬಂಧಿಸಿದ ವಿಷಯ ದೇಶ ನರೇಂದ್ರ ಮೋದಿ ಅವರನ್ನ ಜನಪ್ರಿಯಗೊಳಿಸುವಂತ ಎರಡನೇ ಅತಿ ದೊಡ್ಡ ನಿರ್ಣಯ ಒಂದ್ ನಿಮಿಷ ದೇಶದ ಸುರಕ್ಷತೆ ಅಜಿತ್ ಆರೋಳು ದೇಶಗಳ ಬಾರ್ಡರ್ ನೊಂದಿರತಕ್ಕಂಥ ಜಮ್ಮು ಕಾಶ್ಮೀರ ಕೇವಲ ಪೀಸ್ ಆಫ್ ಲ್ಯಾಂಡ್ ಅಲ್ಲ ನಮ್ಗೆ ಇದು ದೇಶದ ಸುರಕ್ಷತೆಯ ವಿಷಯ ಅನ್ನೋದು ಕನ್ವೆ ಮಾಡಿದ್ದೀರಿ ನೋಡಿ ಅಜಿತ್ ಭಯೋತ್ಪಾದನೆಯ ನಿಗ್ರಹ ಮತ್ತೆ ನಮ್ಮ ಯುವಕರನ್ನು ಕರ್ಕೊಂಡೋಗಿ ಮಾಡ್ತಿದ್ದಂಥದ್ದು ಇವತ್ತು ಪಿ ವಜಕ್ಕೆ ಇನ್ನು ಬಾಕಿ ಇರ್ತಕ್ಕಂಥದ್ದು ಕರ್ತವ್ಯ ಬಾಕಿ ಇದೆ ಅದು ನಮ್ಮ ಜಾಗ ನೀವು ಹೇಳಿದೀರಿ ನಾವು ಹೇಳಿದೀವಿ ಎಲ್ಲ ಇಡೀ ಪಾರ್ಲಿಮೆಂಟ್ ಹೇಳಿದೀವಿ ತಾನೇ ಯಾವಾಗ ತಗೊಳ್ಳೋದು ಎಪ್ಪತ್ತೈದು ವರ್ಷ ತುಂಬ ಡಿಲೇ ಆಗಿದೆ ಬಿಲಾವಲ್ ಬುಟ್ಟ ಕೂತ್ಕೊಂಡು ಏನಂತ ಮಾತಾಡಿದ್ದು ಪಾಕಿಸ್ತಾನದ ವಿದೇಶಾಂಗ ಸಚಿವ ಹಾ ಯಾರು ಇವರು ಅಲ್ಲ ಮೋದಿ ಇನ್ನು ಸತ್ತಿಲ್ಲ ಗುಜರಾತ್ ಬುಚಾರ್ ಮೋದಿ ಇನ್ನು ಸತ್ತಿಲ್ಲ ಅಂತ ಮಾತಾಡ್ತಾರಲ್ಲ ್ರ ನೀವು ಮೋದಿ ಮಾಡಿ ಅಲೌಡ್ ನೀವು ಟಿಕೆ ಮಾಡಿ ಅವ್ರು ಯಾರು ಪಾಕಿಸ್ತಾನದ ಒಬ್ಬ ನಿಮ್ದು ಸ್ಟೇಟ್ಮೆಂಟ್ ಬಂತ ಬಿಬಿಸಿಗೆ ನಿಮ್ ಸ್ಟೇಟ್ಮೆಂಟ್ ಬಂತ ಚೀನಾ ವಿಚಾರದಲ್ಲಿ ನಾವು ಬೇರೆ ಬೇರೆ ಆಗಿರಬಾರ್ದಲ್ವಾ ಸೀರಿಯಸ್ ಗಂಭೀರವಾದಂತ ಲೋಪದೋಷಗಳಿದೆ ನೋಡಿ ರಾಹುಲ್ ಗಾಂಧಿ ಅವರು ಅವರು ಮಾಡ್ಲಿ ಅವರು ಹೋರಾಟ ಮಾಡ್ತಿದ್ದಾರೆ ಖಂಡಿತ ನಾವು ಅದನ್ನ ಪೊಲಿಟಿಕಲ್ ಈಗ ನೀವು ಕೊಡ್ತಾ ಇದ್ದೀರ ಸರ್ವೆ ಮಾಡಿದ್ದಾರೆ ನಮ್ಗೆ ಬೇಜಾರಿಲ್ಲ ಒಂದು ರೆಸ್ಪಾನ್ಸಿಬಲ್ ಪೊಲಿಟಿಕಲ್ ಪಾರ್ಟಿ ಲೀಡರು ಈ ದೇಶವನ್ನು ಬಂದಂತಹ ಕೆಲವು ವಿಷಯಗಳನ್ನು ಕಾಂಗ್ರೆಸ್ ಕಾಂಗ್ರೆಸ್ ವಕ್ತಾರ ಜಾಯಿನ್ ಆದ್ಮೇಲೆ ಚರ್ಚೆ ಮಾಡೋಣ ಅಂತಿದ್ದೆ ಏಳು ಗಂಟೆ ಮೂವತ್ತಾರು ನಿಮಿಷ ಆಗ್ತಾ ಇದೆ ಬರೋದು ಡೌಟ್ ಅವ್ರು ಇವತ್ತು ಐವಾನ್ ಡಿಸೋಸ್ ಅವರು ಬರಬೇಕಿತ್ತು ಮೇಡಮ್ ಹೇಳ್ತಾ ಇದ್ರು ಪ್ರಧಾನಿ ಮೋದಿ ಅವರ ಬಗ್ಗೆ ಬೇರೆ ಯಾರೋ ಕೂತ್ಕೊಂಡು ಸಾವನ್ನ ಬಯಸ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಾಂಗ್ರೆಸ್ ಅದಕ್ಕೇನು ಸ್ಟೇಟ್ಮೆಂಟ್ ಮಾಡಿದೆ ಅಪೋಸ್ ಮಾಡಿದೆಯಾ ಇಲ್ವಾ ನನಗೆ ಗೊತ್ತಿಲ್ಲ ಬೀಂಗ್ ಜೆ ಡಿ ಎಸ್ ಜನತಾದಳ ಒಂದು ಪಕ್ಷವಾಗಿ ಒಂದು ಪ್ರಾದೇಶಿಕ ಪಕ್ಷವಾಗಿ ಈ ನೆಲದ ಪಕ್ಷವಾಗಿ ಖಂಡಿತವಾಗ್ಲೂ ಅಂತ ವಿಚಾರಗಳನ್ನ ನಾವು ಯಾವುದೇ ಮುಲಾಜಿಲ್ಲದೆ ಖಂಡಿಸ್ತೇವೆ ನೋಡಿ ನಾವು ಒಂದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಬಿ ಸಿ ಕ್ರಿಟಿಕ್ ಮಾಡಿದ ತಕ್ಷಣ ಇವತ್ ಸರಿ ಇಲ್ಲ ತಪ್ಪು ಅಂತ ಹೇಳ್ತೀರಾ ಯಾರ ಹೊಗ್ಲಿದ್ ಮಾತ್ರ ಏ ಜೈ 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 ಅಂದ್ರೆ ಮಾತ್ರ ಸರಿ ಅಂತ ಹೇಳ್ತೀರಾ ಇವತ್ ಹೆಂಗಿದೆ ಗೊತ್ತಾ ಭಾರತದ ಪರಿಸ್ಥಿತಿ ನೀವಿಲ್ಲಿ ಅವರು ದೇಶದ ಒಳಗಡೆ ಎಂತಹ ಆಂತರಿಕ ವಿಚಾರಗಳನ್ನ ಆಂತರಿಕ ಮನಸ್ತಾಪಗಳನ್ನ ಜನರ ನಡುವೆ ತಂದಿಟ್ಟುನು ನೀವು ಜಿ ಟ್ವೆಂಟಿ ಸಮಿಟ್ ನಡೀತಾ ಇದೆ ಅಂದಾಗ ಡೆಲ್ಲಿಯ ಏರ್ಪೋರ್ಟ್ ಮುಂಭಾಗದಲ್ಲಿ ಹಾಕುವಂತ ಕಟೌಟ್ ನಲ್ಲಿ ಏನಂತ ಹಾಕ್ತೀರಾ ವೆಲ್ಕಮ್ ಟು ದಾಂಡ್ ಆಫ್ ಗಾಂಧಿ ವೆಲ್ಕಮ್ ಟು ದಾಂಡ್ ಆಫ್ ಸೆಕುಲ ಕಮ್ಯೂನಲ್ ಹಾರ್ಮಿ ಅಂತಾನೆಲ್ಕೋರ್ಡ್ ಹಾಕಬೇಕು ನೀವು ಪ್ರಪಂಚದ ಎದುರಿಗೆ ನೀವು ಹೀಗೆ ಬಿಂಬಿಸುತ್ತಿದ್ದೀರಾ ಒಳ್ಳೆ ಬಿಹೇವಿಯರ್ ಬೇರೆ ಇದೆ ಈ ಸ್ಟ್ರಾಟಜಿಯನ್ನ ಬಿಜೆಪಿ ಹಾರ್ಮನಿಗೆ ಭಂಗ ತರುವಂತಹ ವಿಷಯಗಳು ಅಂದ್ರೆ ಎರಡು ಪ್ರಶ್ನೆ ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದರಲ್ಲೂ ಇತ್ತು ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಬ್ಯಾನ್ ಮಾಡಬೇಕಾ ಎನ್ ಡಿಟಿವಿಯ ಮೂಡ್ ಆಫ್ ಸಾರಿ ಇಂಡಿಯಾ ಟುಡೇ ಮೂಡ್ ಆಫ್ ನಲ್ಲಿ ಕೇಳಲಾದಂತಹ ಪ್ರಶ್ನೆ ಐವತ್ತೇಳು ಪರ್ಸೆಂಟ್ ಭಾರತೀಯರು ಹೌದು ಅಂತ ಹೇಳಿದ್ದಾರೆ ಫಿಫ್ಟಿ ಸೆವೆನ್ ಪರ್ಸೆಂಟ್ ಮಾಡಬಾರ್ದು ಅಂತ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಜನ ಹೇಳ್ತಾರೆ ಓಕೆ ಹಿಜಾಬ್ ಬ್ಯಾನ್ ಆಗಬಾರ್ದು ಅಂತ ಆಗಬೇಕು ಅಂತ ಐವತ್ತೇಳು ಪರ್ಸೆಂಟ್ ಜನ ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಬರಬೇಕಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ರಾಜ್ಯವಾರು ಅತಿ ಹೆಚ್ಚು ಚರ್ಚೆಯಲ್ಲಿರುವಂಥ ವಿಷಯ ನನಗನ್ಸುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ ಆ ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆನು ಇಟ್ಟರು ಇಟ್ಟರೆ ಕೇಂದ್ರ ಸರ್ಕಾರದ ಕಡೆಯಿಂದ ಯೂನಿಫಾರ್ಮ್ ಸಿವಿಲ್ ಕೋಡ್ ಬರಬೇಕಾ ಏಕರೂಪ ನಾಗರಿಕ ಸಂಹಿತೆ ಅಂದರೆ ಅರವತ್ತೊಂಬತ್ತು ಪರ್ಸೆಂಟ್ ಜನ ಹೌದು ಅಂತಾರೆ ಈ ದೇಶದಲ್ಲಿ ನೀವು ವ್ಯಾಲಿಡ್ ಪಾಯಿಂಟ್ ಬಂದ್ರಿ ಈ ಪಾಯಿಂಟ್ ಎಲ್ಲ ನಾನು ನೋಡಿದ ಮೇಲೆ ಒಂದು ಸರ್ವೆ ಅನ್ನುವಂಥದ್ದು ಯಾವ ತರಹ ಆಗಬೇಕು ಯಾರನ್ನ ಕನ್ಸಿಡ್ರೇಷನ್ ಮಾಡಬೇಕು ಎಷ್ಟು ಪರ್ಸೆಂಟ್ ಜನರನ್ನು ಕನ್ಸಿಡ್ರೇಷನ್ ಮಾಡಬೇಕು ಅದರ ಸ್ಯಾಂಪಲ್ ಸೈಜ್ ಏನಿರಬೇಕು ಅಂತ ಹೇಳಿದ್ದು ಒಂದು ಶಿಕ್ಷಣ ಇಲಾಖೆಯ ಜನರಲ್ ಆಗಿ ಮಾತಾಡೋಣ ಒಂದು ಶಿಕ್ಷಣ ಸಂಸ್ಥೆಯ ಉದ್ದೇಶ ಏನಾಗಿರ್ಬೇಕು ಶಿಕ್ಷಣ ಇಲಾಖೆಯ ಉದ್ದೇಶ ಏನಾಗಿರ್ಬೇಕು ಶಿಕ್ಷಣವನ್ನ ಕೊಡೋದಾಗಿರ್ಬೇಕು ವಿನಃ ಯಾವ್ ಚಪ್ಪಲಿ ಹಾಕೊಂಡ್ ಬಂದೆ ಏನ್ ಬಟ್ಟೆ ಹಾಕೊಂಡ್ ಬಂದೆ ನೀನ್ ಯಾವ ಜಾತಿ ಯಾವ ಧರ್ಮ ಅನ್ನೋದಾಗಬಾರದು ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ತಾ ಇದೆ

ದೇಶದ ರಕ್ಷಣೆಯಲ್ಲಿ ಮುಂಚೂಣಿಯಲ್ಲಿ ನಿಲ್ಬೇಕು ಅವ್ರ ಅವ್ರಿಗೆ ನೀವು ಇದ್ ಓಡು ಹೇಳಿ ಹಿಜಾಬ್ ಹಾಕೊಂಡು ಎಲ್ಲ ಹಾಕೊಂಡು ನೀವು ಓಡು ಅವ್ಳು ಸ್ಪೋರ್ಟ್ಸ್ ಆಡಕ್ಕಾಗಲ್ಲ ಅವಳು ಮಾಡಕ್ಕಾಗಲ್ಲ ಅವಳು ಯುದ್ಧ ಭೂಮಿಗೆ ಹೋಗಕ್ಕಾಗಲ್ಲ

ಯಾವುದಾದರೂ ಒಂದು ಇನ್ಸ್ಟಿಟ್ಯೂಷನ್ ತನ್ನ ಆವರಣದಲ್ಲಿ ಅವಕಾಶ ಇಲ್ಲ ಅಂದ್ರೆ ಅದು ಧಾರ್ಮಿಕ ಹಕ್ಕುಗಳ ಉಲ್ಲಂಘನೆ ಅಲ್ಲ ಪ್ಲೇನ್ ಅಂಡ್ ಸಿಂಪಲ್ ಜಡ್ಜ್ಮೆಂಟ್ ಇದೆ ಪ್ಲೇನ್ ಅಂಡ್ ಸಿಂಪಲ್ ಜಡ್ಜ್ಮೆಂಟ್ ಇದೆ ಹೈಕೋರ್ಟ್ಗೆ ನ್ಯಾಯಾಂಗ ವ್ಯವಸ್ಥೆಗೆ ಸರ್ವ ಸಕಲ ಗೌರವಗಳನ್ನು ಅರ್ಪಿಸುತ್ತಾ ಇಲ್ಲಿ ಅದರ ಆಚೆಗೆ ಬಂದು ಒಂದು ಮಾತಾಡ್ತಾ ಇದ್ದೆ ಹೇಳ್ತಾ ಇದ್ದೆ ನಿಮಗೆ ನೀವು ಮಧ್ಯದಲ್ಲಿ ಇಂಟ್ರಪ್ಟ್ ಮಾಡಿದ್ರಿ ಕಾಂಗ್ರೆಸ್ ನಿಜವಾಗ್ಲು ಇಡೀ ಮುಸಲ್ಮಾನ ಸಮುದಾಯವನ್ನ ಕತ್ತಲೆಯಲ್ಲಿ ಇಟ್ಟಂತಹ ಪಕ್ಷ ಮುಸಲ್ಮಾನರು ಇವತ್ತು ಈ ಸ್ಥಿತಿಯಲ್ಲಿ ಇದಾರೆ ಇವತ್ತಿಗೂ ಸ್ಲಂಗಳಲ್ಲಿ ಬದುಕ್ತಿದ್ದಾರೆ ಇವತ್ತಿಗೂ ಮುಸಲ್ಮಾನರ ಲಿಟ್ರಸಿ ರೇಟ್ ಕಡಿಮೆ ಇದೆ ಅಂತ ಅಂದ್ರೆ ಅದಕ್ಕೆಲ್ಲಾ ಕಾರಣ ಕಾಂಗ್ರೆಸ್ ಒಂದು ಪೊಲಿಟಿಕಲ್ ಅಪ್ಲಿಫ್ಮೆಂಟ್ ಕೊಡ್ಲಿಲ್ಲ ಒಂದು ಎಜುಕೇಶನ್ ಕೊಡ್ಲಿಲ್ಲ ಮಕ್ಳಿಗೆ ಅಧಿವೇಶನದಲ್ಲಿ ಯಾರು ಅಬ್ಸೆಂಟ್ ಇರ್ತಾರೋ ಅವ್ರ ಬಗ್ಗೆ ಮಾತಾಡಂಗಿಲ್ಲ ಅಂತ ರೂಲ್ ಇದೆಯಲ್ಲ ಒಂದು

ದೇಶದ ಅಭಿಪ್ರಾಯ ರೂಪಿತ ಆಗ್ ಆಗ್ತಿರೋದ್ರ ಅಲ್ಲ ನೀವು ಒಂದು ಲಕ್ಷದ ನಲ್ವತ್ ಸಾವಿರದ ಒಂಬೈನೂರ ಹದಿನೇಳು ಜನ ಹೇಳಿದ ತಕ್ಷಣ ದೇಶದ ಅಭಿಪ್ರಾಯ ಅಂತ ನಾವು ಹೇಗ್ ಕನ್ಸಿಡರ್ ಮಾಡೋದು ನನಗೆ ದಯವಿಟ್ಟು ಇಲ್ಲ ಇಲ್ಲ ನನಗೆ ನನಗೆ ಇದರ ಇಲ್ಲ ನಾನು ಇದ್ರ ಕಂಪ್ಲೀಟ್ಲಿ ಸ್ಟಡಿ ಮಾಡಿದ್ಮೇಲೆ ಹೇಳ್ತಾ ಇದ್ದೀನಿ ನಾನು ಅದನ್ನ ನೋಡಿದ್ಮೇಲೆ ಇದ್ರ ಸ್ಯಾಂಪಲ್ ಸೈಜ್ ನನಗೆ ಅರ್ಥ ಆಗುವವರೆಗೆ ನಾನು ಈ ತರದ ರಿಪೋರ್ಟ್ ಗಳನ್ನ ಒಪ್ಕೊಳ್ಳೋದಕ್ಕೆ ತಯಾರಿ ಬಿಡಿ ಅವರ ಒಪಿನಿಯನ್ ನಿಮಗೆ ಏಳ್ನೂರ ತೊಂಬತ್ತು ಜನ ಮನೆಯಲ್ಲಿ ಯಾವ ಟಿ ವಿ ನೋಡ್ತಾರೆ ಯಾವ ಚಾನೆಲ್ ನೋಡ್ತಾರೆ ಅನ್ನೋದರ ಆಧಾರದ ಮೇಲೆ ಟಿ ಆರ್ ಪಿ ಬರುತ್ತೆ ಏಳ್ನೂರ ತೊಂಬತ್ತು ಜನ ಅದರಲ್ಲಿ ಒಂದು ಇಪ್ಪತ್ತು ಜನ ಟಿವಿ ಆಫ್ ಮಾಡ್ಕೊಂಡು ಸಿನಿಮಾಗೆ ಹೋದರೆ ಅವರು ರೆಗ್ಯುಲರ್ ಆಗಿ ನೋಡ್ತಾ ಇದ್ದ ಚಾನಲ್ ಕತೆ ಅಷ್ಟೇ ಸರ್ವೆಗಳು ಒಂದು ಹಂಗೆ ಅಲ್ಲ ಒಂದು ಸರ್ವೆಗಳು ಒಂದು ಹಂಗೆ ಮಾಡಬೇಕು ಅಂತ ನಾನು ಬರೀ ನಾನು ಹೇಳ್ತಾ ಇರೋದಲ್ಲ ನಾನು ಹೇಳ್ತಾ ಇರೋದಲ್ಲ ಲಾ ಕಮಿಷನ್ ಇನ್ನೂರ ರಿಪೋರ್ಟ್ ಕೂಡ ಇದನ್ನೇ ಹೇಳುತ್ತೆ ನೀವು ಇದನ್ನೆಲ್ಲ ಜನರ ಇಟ್ಟು ಮಾತಾಡಿ ಸರ್ವೆಗಳು ಇಂಡಿಯಾ ಟುಡೇ ಮಾಡಿರೋದು ಅವರು ಖುಷಿ ಕೊಡೋ ಅವರು ನಂಬುವಂತಹ ಅವರ ನಂಬಿಕೆಗೆ ಹೆಚ್ಚು ಪಾತ್ರವಾದಂತಹ ಚಾನಲ್ ಮಾಡಿದಾಗ್ಲೂ ನಂಬಲ್ಲ ಅವ್ರಿಗೆ ಹನ್ನೊಂದು ಸೀಟ್ ಬರುತ್ತೆ ಎನ್ನುವಂತಹ ಒಂದು ಅಂಶ ಅವ್ರು ಹೇಳಿದ್ದಾರೆ ಅಂದ್ರೂ ನಂಬಲ್ಲ ಇ ವಿ ಎಂ ಸರಿ ಅವ್ರಿಗೆ ರಿಸಲ್ಟ್ ಬಂದಾಗ ಇ ವಿ ಎಂ ಸರಿ ಇರುತ್ತೆ ಈ ಈ ಕಾಯಿಲೆಗಳಿಗೆಲ್ಲ ನಾವು ಮದ್ದು ಕೊಡೋದಕ್ಕೆ ಆಗೋದಿಲ್ಲ ಈಗ ಅದನ್ನ ಬರಲ್ಲ ನಾನ್ ಡಿಬೇಟ್ ಪಾರ್ಟಿಸಿಪೇಟ್ ಮಾಡಿರೋದು ನೀವ್ ಕರೆದಿದ್ದೀರಿ ನಾನು ಅದನ್ನ ಒಪ್ಕೊಂಡು ಬಂದಿದ್ದೀನಿ ಅದ್ರ ಮೇಲೆ ನಾನು ಅದನ್ನ ಒಪ್ಕೊಳ್ಳೋದೇ ಇಲ್ಲ ಅಂದ್ರೆ ನಾನು ಡಿಬೇಟ್ ಪಾರ್ಟಿಸಿಪೇಟ್ ಮಾಡಿ ಏನ್ ಪ್ರಯೋಜನ ನನ್ನ ಒಪಿನಿಯನ್ ಇಡಬೇಕಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್